ಬ್ಯಾಟ್ಸ್ಮನ್ ಎಂತ ಅತ್ಯದ್ಭುತ ಫಾರ್ಮ್ನಲ್ಲಿದ್ರೂ ತನ್ನ ಸ್ಪಿನ್ ಮೋಡಿಯಿಂದಲೇ ಕೆಡ್ಡಾಗಿ ಕೆಡುವುದರಲ್ಲಿ ಆಫ್ ಸ್ಪಿನ್ನರ್ ಅಶ್ವಿನ್ ನಿಸ್ಸೀಮ. ತಂಡಕ್ಕೆ ಸಂಕಷ್ಟ ಎದುರಾದ್ರೆ ಬ್ಯಾಟ್ ಹಿಡಿದು ಕೂಡ ಕೆಚ್ಚೆದೆಯ ಹೋರಾಟ ನಡೆಸಬಲ್ಲ ಯೋಧ. ಟ್ಯಾಲೆಂಟ್ ಜೊತೆಗೆ ಫಿಟ್ ಅಂಡ್ ಫೈನ್ ಆಗಿರೋ ಈಗಲೂ ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್. ಇಂಥ ಅಶ್ವಿನ್ ಕಳೆದ ಕೆಲ ವರ್ಷಗಳ ಹಿಂದೆ ನಿವೃತ್ತಿ ಘೋಷಿಸೋಕೆ ಮುಂದಾಗಿದ್ರಂತೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ದಶಕಕ್ಕೂ ಹೆಚ್ಚು ಕಾಲದ ಅನುಭವ ಹೊಂದಿರುವ ಅಶ್ವಿನ್ ಕಳೆದ ಕೆಲ ವರ್ಷಗಳಿಂದ ರೆಡ್ ಬಾಲ್ ಫಾರ್ಮ್ಯಾಟ್ಗೆ ಮಾತ್ರ ಸೀಮಿತವಾಗಿದ್ದಾರೆ. ಅಶ್ವಿನ್ ಕೆರಿಯರ್ ಮುಗ್ದೇ ಹೋಯಿತು ಎಂಬ ಮಾತುಗಳು ಹಲವು ಬಾರಿ ಕೇಳಿಬಂದಿವೆ. ಇದೇ ವಿಚಾರ ಅಶ್ವಿನ್ರನ್ನ ಮಾನಸಿಕವಾಗಿ ಕುಗ್ಗಿಸಿತ್ತಂತೆ. ನನ್ನ ಜೀವನವನ್ನ ಆಗ ಕಗ್ಗತ್ತಲು ಆವರಿಸಿಕೊಂಡಿತ್ತು ಅಂತ ಅಶ್ವಿನ್ ಹೇಳಿಕೊಂಡಿದ್ದಾರೆ. ಜೀವನದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ದಿನಗಳ ಬಗ್ಗೆ ಅಶ್ವಿನ್ ಇದೇ ಮೊದಲ ಬಾರಿ ಮಾತನಾಡಿದ್ದಾರೆ. ಅವಕಾಶಗಳು ಸಿಗದೆ ನಿರಾಸೆ ಅನುಭವಿಸಿದ್ದ ದಿನಗಳನ್ನ ನೆನೆದಿರುವ ಅಶ್ವಿನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರಂತೆ. ಇದರಿಂದ ಹೊರಬರಲಾಗದೆ ಸೈಕ್ಯಾಟ್ರಿಸ್ಟ್ ಸಹಾಯ ಪಡೆದಿದ್ರಂತೆ. ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತಿ ಬಗ್ಗೆ ಯೋಚಿಸಿದ್ರಂತೆ. ಈಗಲೂ ಅದೇ ಪ್ಲಾನ್ಗೆ ಸ್ಟಿಕ್ ಆಗಿರುವ ಅಶ್ವಿನ್, ನನಗೆ ಯಾವತ್ತು ಕ್ರಿಕೆಟ್ ಸಾಕು ಅನಿಸುತ್ತೋ, ಬೆಳಗ್ಗೆ ಎದ್ದು ಬೌಲಿಂಗ್ ಮಾಡೋಕೆ ಇರಿಟೇಟ್ ಆಗುತ್ತೋ ಅವತ್ತೇ ನಿವೃತ್ತಿ ಘೋಷಿಸಲು ಸಿದ್ಧನಿದ್ದೀನಿ ಅಂತ ಅಶ್ವಿನ್ ಹೇಳ್ಕೊಂಡಿದ್ದಾರೆ.